ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್. ಇವತ್ತಿನ 1 PM ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅಂದ್ರೆ, ಒಂದು ಕಡೆ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ತನಿಖೆಯ ಟೆನ್ಷನ್ ಜೋರಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಗೊಂದಲವನ್ನ ಬಗೆಹರಿಸೋ ಟೆನ್ಷನ್. ಆದ್ರೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಕಾಡ್ತಾ ಇದೆ. ಮೊದಲ ಟೆನ್ಷನ್ ಪೊಲಿಟಿಕಲಿ ಏನೇನಾಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ, ಮುಖ್ಯಮಂತ್ರಿಗಳಿಗೆ ಇಡಿ ಟೆನ್ಷನ್ ಈಗ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ಗೆ ಮುಡಾ ಪ್ರಕರಣ ಅನ್ನೋದು ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಕೊಡ್ತಾ ಇದೆ. ಈಗ ಹೈಕಮಾಂಡ್ ಅಖಾಡಕ್ಕೆ ಇಳಿದಿದೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲ ಶುರುವಾಗಿದೆ. ಮುಡಾ ಗೊಂದಲದಲ್ಲಿ ಸಿದ್ದರಾಮಯ್ಯ ಹಾಗೂ ಸರ್ಕಾರ ಇದ್ರೆ ರಾಜ್ಯ ಕಾಂಗ್ರೆಸ್ಸಿನ ಒಳಗೊಳಗೆ ಆಗ್ತಾ ಇರುವಂತಹ ಬೆಳವಣಿಗೆ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಈಗ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊಂದಲ ನಿವಾರಣೆ ಮಾಡೋದಕ್ಕೆ ಅಂತ ಅಖಾಡಕ್ಕೆ ಇಳಿತಾ ಇದೆ. ನಾಳೆ ರಾಜ್ಯಕ್ಕೆ ಕೆ.ಸಿ. ವೇಣುಗೋಪಾಲ್ ಎಂಟ್ರಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೇ ರಾಜೀನಾಮೆ ಕೂಗು ಕೇಳಿಬರ್ತಾ ಇದೆ. ಸಚಿವರು ಸರಣಿ ಸಭೆಯನ್ನ ನಡೆಸಿದ್ದಾರೆ. ಮುಡಾ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷ ಒತ್ತಡವನ್ನ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ಒಳಗಡೆಯೇ ರಾಜೀನಾಮೆ ಕೂಗು ಕೇಳಿ ಬರ್ತಾ ಇತ್ತು. ಇದು ಪಕ್ಷದ ಒಳಗಡೆ ಆಗ್ತಾ ಇರುವಂತಹ ಅತಿ ದೊಡ್ಡ ಗೊಂದಲ. ಮತ್ತೊಂದು ಕಡೆ ಸಚಿವರು ಸರಣಿ ಸಭೆ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟ ನಂತರವೂ ಕೂಡ ಸಚಿವರ ಸಭೆ ಮುಂದುವರಿತಾ ಇದೆ. ಸಿಎಂ, ಡಿಸಿಎಂ ಹಾಗೂ ಸಚಿವರ ಜೊತೆ ವೇಣುಗೋಪಾಲ್ ಚರ್ಚೆ ನಡೆಸುವಂತಹ ಚಾನ್ಸಸ್ ಇದೆ. ಸಿಎಂ ಬದಲಾವಣೆ ಕುರಿತಂತೆ ವದಂತಿ, ದಲಿತ ಹಿಂದುಳಿದ ನಾಯಕರ ಸಭೆ, ಇವೆಲ್ಲದರ ಬಗ್ಗೆ ಭಾರಿ ಚರ್ಚೆಯಾಗಲಿದೆ. ನಾಳೆ ರಾಜ್ಯಕ್ಕೆ ಕೆ.ಸಿ. ವೇಣುಗೋಪಾಲ್ ಬರ್ತಾ ಇದ್ದು ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೈಕಮಾಂಡ್ ಗಮನಿಸುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ಕೇಂದ್ರದ ಪಿಎಸ್ಸಿ ಕಮಿಟಿ ರಾಜ್ಯಕ್ಕೆ ಬರ್ತಾ ಇದೆ. ವೇಣುಗೋಪಾಲ್ ಅದರ ಸದಸ್ಯರು, ಹಾಗಾಗಿ ಬರ್ತಾ ಇದ್ದಾರೆ. ರಾಜ್ಯಕ್ಕೆ ಬಂದಾಗ ಸರ್ಕಾರ ಮತ್ತು ಪಕ್ಷದ ಕೆಲಸವನ್ನ ಗಮನಿಸ್ತಾರೆ. ಪಕ್ಷದ ಒಳಗಡೆ ಏನೇನಾಗ್ತಾ ಇದೆ ಅದು ಕೂಡ ಅವರ ಗಮನದಲ್ಲಿರುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಪಿಎಸ್ಸಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸೆಂಟ್ರಲ್ ನಲ್ಲಿ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಆ ಕಮಿಟಿ ಬರ್ತಾ ಇದೆ. ಆ ಕಮಿಟಿಯೆಲ್ಲ ಅವರು ಬರ್ತಿದ್ದಾರೆ. ಅಧ್ಯಕ್ಷರು ಆಗಿ ಇಲ್ಲಿ ಯಾವುದು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂತ ಅಂಡರ್ಟೇಕಿಂಗ್ಸ್ ಇರ್ತಾವಲ್ಲ, ಅವುಗಳನ್ನ ಚರ್ಚೆ ಮಾಡೋದಕ್ಕೆ ಅದಕ್ಕೆ ಬರ್ತಾರೆ. ಸಿನ್ಸ್ ಈಸ್ ಅ ಇಂಪಾರ್ಟೆಂಟ್ ಫಂಕ್ಷನರಿ ಇನ್ ಅವರ್ ಪಾರ್ಟಿ, ಅವರು ಬಂದಾಗ ಸ್ವಾಭಾವಿಕವಾಗಿ ಇಲ್ಲಿ ಏನಾಗ್ತಾ ಇದೆ, ಪಾರ್ಟಿ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದನ್ನ ಅವ್ರು ಗಮನಿಸಬಹುದು ಅಷ್ಟೇ. ಅವರು ಪಿಎಸ್ಸಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸೆಂಟ್ರಲ್ ನಲ್ಲಿ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಆ ಕಮಿಟಿ ಬರ್ತಾ ಇದೆ. ಆ ಕಮಿಟಿಯೆಲ್ಲ ಅವರು ಬರ್ತಿದ್ದಾರೆ. ಅಧ್ಯಕ್ಷರು ಆಗಿ ಇಲ್ಲಿ ಯಾವುದು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂತ ಅಂಡರ್ಟೇಕಿಂಗ್ಸ್ ಇರ್ತಾವಲ್ಲ, ಅವುಗಳನ್ನ ಚರ್ಚೆ ಮಾಡೋದಕ್ಕೆ ಅದಕ್ಕೆ ಬರ್ತಾರೆ. ಸಿನ್ಸ್ ಈಸ್ ಅ ಇಂಪಾರ್ಟೆಂಟ್ ಫಂಕ್ಷನರಿ ಇನ್ ಅವರ್ ಪಾರ್ಟಿ, ಅವರು ಬಂದಾಗ ಸ್ವಾಭಾವಿಕವಾಗಿ ಇಲ್ಲಿ ಏನಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಲ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತೇ ಮುಖ್ಯ, ಶಿಸ್ತು ಪಾಲನೆ ಮಾಡೋದ್ರಲ್ಲಿ ನಾವು ಎತ್ತಿದ ಕೈ ಅಂತ ಹೇಳ್ತಿದ್ರು. ಆದ್ರೆ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಹೈಕಮಾಂಡ್ನ ಖಡಕ್ ಸೂಚನೆ ನಂತರವೂ ಕೂಡ ನಾಯಕರು ಸಿಎಂ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ಮೇಲಿಂದ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಈಗ ವೇಣುಗೋಪಾಲ್ ಅವರ ಎಂಟ್ರಿ ಏನಿದೆ ರಾಜ್ಯಕ್ಕೆ, ಇದೆಲ್ಲದಕ್ಕೂ ಕಡಿವಾಣ ಬೀಳುತ್ತಾ ಒಂದು ಸ್ಟ್ರಿಕ್ಟ್ ಆದಂತಹ ಮೆಸೇಜ್ ಪಾಸ್ ಮಾಡುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅಂತ? ಶ್ವೇತಾ, ಎಐಸಿಸಿಯ ಪ್ರಮುಖ ನಾಯಕರು ಮತ್ತು ಎಐಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ಕೆ.ಸಿ. ವೇಣುಗೋಪಾಲ್ ಕೇಂದ್ರ ಸರ್ಕಾರದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸಹಜವಾಗಿಯೇ ಈ ಒಂದು ಲೆಕ್ಕಪತ್ರ ಸಮಿತಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಯಾಯ ಕಾಲಘಟ್ಟದಲ್ಲಿ ಸಭೆಗಳನ್ನು ಮಾಡುತ್ತೆ. ಹಾಗಾಗಿ ಈಗ ಕರ್ನಾಟಕದಲ್ಲಿ ಸಭೆಯನ್ನು ನಿಗದಿ ಮಾಡಿಕೊಂಡಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ನೇತೃತ್ವದ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ನಾಳೆ ಬೆಂಗಳೂರಿಗೆ ಬರ್ತಾ ಇದೆ. ಈ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಇರತಕ್ಕಂಥ ಕೆಲವೊಂದಷ್ಟು ಒಡಂಬಡಿಕೆ ವಿಚಾರ ಇರ್ಬೋದು ಅಥವಾ ಅನುದಾನ ಹಂಚಿಕೆಯಂಥ ವಿಚಾರಗಳ ಬಗ್ಗೆ ಚರ್ಚೆಗಳಾಗತ್ತೆ. ಈ ಚರ್ಚೆಯ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಬರ್ತಾ ಇರುವಂಥ ಕೆ.ಸಿ. ವೇಣುಗೋಪಾಲ್ ಅವರು ಅವರು ಕರ್ನಾಟಕದ ಬೆಳವಣಿಗೆ ಬಗ್ಗೆನೂ ಕೂಡ ಸುದೀರ್ಘವಾಗಿರುವಂತ ಚರ್ಚೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ರಾಜ್ಯ ಹಿರಿಯ ನಾಯಕರಾಗಿರತಕ್ಕಂತ ಕೆಪಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಾಗೆ ಪ್ರಮುಖ ನಾಯಕರನ್ನು ಕೂಡ ಭೇಟಿ ಮಾಡುತ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಎರಡು ದಿನಗಳ ಪ್ರವಾಸದಲ್ಲಿ ಇರತಕ್ಕಂತ ಕೆ.ಸಿ. ವೇಣುಗೋಪಾಲ್ ಅವರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಸರ್ಕಾರ ಮತ್ತು ಪಕ್ಷದ ಮಧ್ಯೆ ಇರತಕ್ಕಂತ ವ್ಯತ್ಯಾಸಗಳ ಬಗ್ಗೆ ಕೆಲ ನಾಯಕರ ಹೇಳಿಕೆಗಳು, ಸಚಿವರುಗಳ ಸಭೆಗಳು, ಭೇಟಿಗಳು ಎಲ್ಲದರ ಬಗ್ಗೆನೂ ಕೂಡ ವಿಸ್ತೃತವಾಗಿ ಅವರು ಚರ್ಚೆಯನ್ನು ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕೆಂತಂದ್ರೆ ಕೆ.ಸಿ. ವೇಣುಗೋಪಾಲ್ ಎಐಸಿಸಿಯಲ್ಲಿ ಅತ್ಯಂತ ಪ್ರಭಾವಿ ನಾಯಕರು, ಸಂಘಟನಾತ್ಮಕವಾಗಿ ಪಕ್ಷದ ಹಿನ್ನೆಲೆಯಲ್ಲಿ ಅವರ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಕರ್ನಾಟಕಕ್ಕೆ ಭೇಟಿ ನೀಡೋ ಸಂದರ್ಭದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸಭೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾ ಇರುವಂಥ ಕೆ.ಸಿ. ವೇಣುಗೋಪಾಲ್ ಅವರು ಸದ್ಯದ ಬೆಳವಣಿಗೆ ಬಗ್ಗೆನೂ ಕೂಡ ಚರ್ಚೆ ಮಾಡೋದಿಲ್ಲ. ಯಾಕೆಂತಂದರೆ ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಲೋಕಾಯುಕ್ತ ಮತ್ತು ಇಡಿ ತನಿಖೆಯನ್ನು ಮುಂದುವರಿಸಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಪಕ್ಷದ ಒಳಗಡೆಯೂ ಕೆಲ ನಾಯಕರುಗಳು, ಕೆ.ಬಿ. ಕೋಳಿವಾಡರಂಥ ಪ್ರಮುಖ ನಾಯಕರುಗಳು ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಲಿ ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತು ಬಹಿರಂಗ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾರ್ಯಕರ್ತರಿಗೆ ಸರ್ಕಾರದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳು ಉಂಟಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದು ಖಡಕ್ ಸೂಚನೆಯನ್ನು ರಾಜ್ಯದಲ್ಲೇ ನಿಂತು ನೀಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಯಾಕೆಂದರೆ ಕೆ.ಸಿ. ವೇಣುಗೋಪಾಲ್ ಹಿರಿಯ ನಾಯಕರ ಭೇಟಿಯ ಬಳಿಕ ಈ ಸಂಬಂಧಪಟ್ಟಾಗ ಹೈಕಮಾಂಡ್ ಕೂಡ ಒಂದು ವರದಿಯನ್ನು ಕೊಡೋರಿದ್ದಾರೆ. ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು, ನಾಯಕರ ಅಭಿಪ್ರಾಯಗಳು ಇವೆಲ್ಲದರ ಬಗ್ಗೆಯೂ ಕೂಡ ವಿಸ್ತೃತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ಅವರು ಹೈಕಮಾಂಡ್ಗೆ ನೀಡ್ತಾರೆ. ಅದರ ಜೊತೆಗೆ ಕರ್ನಾಟಕದಲ್ಲೇ ಅವರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನು ಕೂಡ ನೀಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಈ ಹಿಂದೆ ಕೆಲ ದಿನಗಳಿಂದ ಅಂದರೆ ಹೈಕೋರ್ಟ್ನ ತೀರ್ಪು ಪ್ರಕಟವಾದ ನಂತರದಲ್ಲಿ ಕೇರಳ ಪ್ರವಾಸ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದರು. ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭೇಟಿ ಮಾಡುವ ಸಂದರ್ಭದಲ್ಲಿ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಮತ್ತು ಹೈಕೋರ್ಟ್ನ ಆದೇಶಗಳು, ಕಾನೂನು ತಜ್ಞರ ಅಭಿಪ್ರಾಯಗಳು, ಸಲಹೆಗಳು ಜೊತೆಗೆ ಹೈಕಮಾಂಡು ಮತ್ತು ಪಕ್ಷ ಮತ್ತು ಸರ್ಕಾರ ಇವೆಲ್ಲದರ ಮಧ್ಯೆ ನಡೀತಿರತಕ್ಕಂಥ ಒಟ್ಟಾರೆ ವಿಸ್ತೃತವಾಗಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಅಭಯ ಕೊಟ್ಟಂಥ ಕೆ.ಸಿ. ವೇಣುಗೋಪಾಲ್ ಅವರು ಇನ್ನಷ್ಟು ಪರಿಣಾಮಕಾರಿ ರಾಜ್ಯ ಅಂತ ಪ್ರವಾಸ ಮಾಡಬೇಕು, ಅಭಿವೃದ್ಧಿ ಕಾರ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಅಂದರೆ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಈಗ ಎಲ್ಲ ಡೆವಲಪ್ಮೆಂಟ್ಗಳ ಮಧ್ಯದಲ್ಲಿ ಕರ್ನಾಟಕಕ್ಕೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು ಯಾರನ್ನೇ ಭೇಟಿ ಮಾಡ್ತಾರೆ, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ, ಅವರು ಕರ್ನಾಟಕದಲ್ಲಿ ನಿಂತು ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ನೀಡ್ತಕ್ಕಂಥ ಸಂದೇಶ ಏನು ಮತ್ತು ಸರ್ಕಾರ ಮತ್ತು ಪಕ್ಷದ ಮೇಲೆ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಮೂಡಾದ ಒಟ್ಟಾರೆ ಡೆವಲಪ್ಮೆಂಟ್ಗಳು ಏನಾಗಿದ್ದಾವೆ, ತನಿಖೆ ಯಾವ ಸ್ವರೂಪದಲ್ಲಿದ್ದಾವೆ, ತನಿಖೆ ಹಿಂದಿರ್ತಕ್ಕಂಥ ವ್ಯಕ್ತಿಗಳ್ಯಾರು, ಶಕ್ತಿಗಳೇನು ಇವೆಲ್ಲದರ ಬಗ್ಗೆಯೂ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ನಡೆದಿರ್ತಕ್ಕಂಥ ಎಲ್ಲ ಬೆಳವಣಿಗೆಗೆ ಒಂದು ಫುಲ್ ಸ್ಟಾಪ್ ಹಾಕ್ತಕ್ಕಂಥ ರೀತಿಯಲ್ಲಿ ರಾಜ್ಯ ಭೇಟಿಯನ್ನು ನಿಗದಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತದೆ. ಹಾಗಾಗಿ ಕರ್ನಾಟಕಕ್ಕೆ ಕೆ.ಸಿ. ವೇಣುಗೋಪಾಲ್ ಬರ್ತಾ ಇರತಕ್ಕಂಥದ್ದು ಅವರು ನಡೆಸುವಂಥ ಸಭೆಗಳು ಕೂಡ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಶ್ವೇತಾ, ಓಕೆ, ಈಗ ಸಿದ್ದರಾಮಯ್ಯನವರ ಮೇಲೆ ಮುಡಾ ಪ್ರಕರಣದ ತೂಗುಗತ್ತಿ ನೇತಾಡ್ತಾ ಇದ್ದ ಹಾಗೆ ಈಗ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿತ್ತು. ಆದರೆ ಯಾವಾಗ ಇಡಿ ಎಂಟ್ರಿ ಕೊಡುತ್ತೋ ಈ ಪ್ರಕರಣದಲ್ಲಿ ಹೈಕಮಾಂಡ್ ಕೂಡ ಒಂದು ಹಂತಕ್ಕೆ ತಣ್ಣಗಾಯಿತು ಅಂತ ಅನ್ಸುತ್ತಾ? ಹೈಕಮಾಂಡ್ ತಣ್ಣಗಾಗಿದ್ದಕ್ಕೆ ಅಥವಾ ಸೈಲೆಂಟ್ ಆಗಿದ್ದಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಇನ್ನಷ್ಟು ಜಾಸ್ತಿ ಆಯಿತು, ಅದು ಈ ಥರದ ಸಭೆಗಳಿಗೆ ಕಾರಣವಾಯಿತು, ಈ ಥರದ ಓಪನ್ ಸ್ಟೇಟ್ಮೆಂಟ್ಗಳಿಗೆ ಕಾರಣ ಆಯಿತು ಅಂತ ಹೇಳ್ಬೋದಾ? ಈಗಾಗಲೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತನಿಖಾ ಪ್ರಕ್ರಿಯೆಗಳು ಆರಂಭಗೊಂಡಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ದಿನಕ್ಕೊಂದು ತಿರುವುಗಳನ್ನು ಈ ಪ್ರಕರಣ ಪಡೆದುಕೊಳ್ತು. ಮುಖ್ಯವಾಗಿ ಈ ಪ್ರಕರಣದಲ್ಲಿ ಇಡಿ ಎಂಟರ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಇಡಿ ಯಾವ ರೀತಿಯಾಗಿರ್ತಕ್ಕಂಥ ತನಿಖೆಗಳನ್ನು ಮಾಡುತ್ತೆ ಅನ್ನೋದನ್ನು ಕಾದು ನೋಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಇಡಿ ಪರಿಣಾಮಕಾರಿಯಾಗಿ ಅತ್ಯಂತ ತೀಕ್ಷ್ಣವಾಗಿ ತನಿಖೆಯನ್ನು ಮುಂದುವರಿಸಿದೆ, ಆದರೆ ಇದರ ಸಾಧಕ ಬಾಧಕಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್, ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಏನು ಬೇಕಾದರೂ ಆಗಬಹುದು ಅಂತಕ್ಕಂಥ ಚರ್ಚೆಯ ಮಧ್ಯದಲ್ಲಿ ಒಟ್ಟಾರೆ ಡೆವಲಪ್ಮೆಂಟ್ಗಳನ್ನು ಅತ್ಯಂತ ಗಂಭೀರವಾಗಿ ಅವಲೋಕಿಸ್ತಾ ಇರತಕ್ಕಂಥ ಕೇಂದ್ರ ನಾಯಕತ್ವ ಮುಂದಾಗ್ತಕ್ಕಂಥ ಬೆಳವಣಿಗೆಗಳ ದೃಷ್ಟಿಯಲ್ಲಿಟ್ಟುಕೊಂಡು ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈಗ ಲಭ್ಯ ಆಗ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಡಿಸೆಂಬರ್ವರೆಗೂ ಕೂಡ ಲೋಕಾಯುಕ್ತ ತನಿಖೆಗಳು ಮುಂದುವರಿತದೆ. ನಂತರದಲ್ಲಿ ಹೈಕೋರ್ಟು ಮತ್ತು ಇತರ ಕೋರ್ಟ್ಗಳ ನಿರ್ದೇಶನಕ್ಕೆ ಅನುಗುಣವಾಗಿ ಈ ಪ್ರಕರಣ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಆ ಸ್ವರೂಪದ ಆಧಾರದ ಮೇಲೆ ಕೇಂದ್ರ ನಾಯಕತ್ವ ಕೆಲ ನಿರ್ಧಾರಗಳನ್ನು ಪ್ರಕಟ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಅಂತ ಒಂದು ಚರ್ಚೆ ಕೂಡ ಮುಂದುವರೆದಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಕೆ.ಸಿ. ವೇಣುಗೋಪಾಲ್ ಕೂಡ ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿ ಆಗ್ತಾ ಇರತಕ್ಕಂತ ಬೆಳವಣಿಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಲಿದ್ದಾರೆ ಮತ್ತು ರಾಜ್ಯದ ಪ್ರಮುಖ ನಾಯಕರನ್ನು ಕೂಡ ಭೇಟಿಯಾದಾಗ ಕೆಲವು ಮಾಹಿತಿಗಳನ್ನು ಕೂಡ ಅವರು ಸಂಗ್ರಹ ಮಾಡ್ತಾರೆ. ಹಾಗಾಗಿ ಈಗ ಒಂದು ಕಡೆ ಸಚಿವರುಗಳ ಭೇಟಿಗಳಿಗೆ ಸಭೆಗಳಿಗೆ ಬ್ರೇಕ್ ಹಾಕಿರತಕ್ಕಂತ ಕೇಂದ್ರ ನಾಯಕತ್ವ ಮುಂದೂ ಕೂಡ ಅಂದರೆ ಈ ಕೆಲ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಆಗ್ತಕ್ಕಂಥ ಎಲ್ಲ ಬೆಳವಣಿಗೆಯನ್ನು ಕೂಡ ಅವಲೋಕನ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಿನಲ್ಲಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ನಡೀತಿರುವ ತನಿಖೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ರಾಜಕೀಯವಾಗಿ ಅದು ಉಂಟು ಮಾಡಿರ್ತಕ್ಕಂಥ ವಿಪ್ಲವಗಳನ್ನು ಕೂಡ ಅವಲೋಕಿಸತಕ್ಕಂಥ ಪ್ರಯತ್ನವನ್ನು ಕೂಡ ಕೇಂದ್ರ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ಏನು ತೀರ್ಮಾನಗಳಾಗುತ್ತೆ, ಕೇಂದ್ರ ನಾಯಕತ್ವ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಕೆ.ಸಿ. ವೇಣುಗೋಪಾಲ್ ರಾಜ್ಯಕ್ಕೆ ಬಂದು ಹೋದ ನಂತರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂದೇಶ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಥ್ಯಾಂಕ್ ಯು ಆನಂದ್ ನಿವೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.